ಕರ್ನಾಟಕ ಟಿವಿಗೆ ಸ್ವಾಗತ ಕಪ್ಪಾದ ದಟ್ಟ ಸದೃಢ ಗಟ್ಟಿಮುಟ್ಟಾದ ಕೂದಲು ಯಾರಿಗೆ ತಾನೇ ಬೇಡ ಹೇಳಿ ಸುಂದರ ಕೇಶರಾಶಿ ಇದ್ದಾಗಲೇ ಆ ಮುಖಕ್ಕೊಂದು ಬೆಲೆ ಹಾಗಾಗಿ ಸುಂದರ ಕೂದಲನ್ನ ಎಲ್ಲರೂ ಬಯಸುತ್ತಾರೆ ಹಾಗಾಗಿ ಇಂದು ನಾವು ಆರೋಗ್ಯಕರ ಕೂದಲಿಗಾಗಿ ಯಾವ ರೀತಿಯ ಆಹಾರ ಸೇವಿಸಬೇಕು ನಮ್ಮ ಜೀವನ ಶೈಲಿ ಹೇಗಿರಬೇಕು ಅಂತ ತಿಳಿಯೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಉಗುರು ಬೆಚ್ಚಗಿನ ನೀರು ಕುಡಿಯುವುದರಿಂದ ನಮ್ಮ ಎಲ್ಲ ಆರೋಗ್ಯ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತದೆ ಪ್ರತಿದಿನ ಸರಿಯಾಗಿ ಮಲಮೂತ್ರ ವಿಸರ್ಜನೆಯಾಗುತ್ತಿದ್ದಲ್ಲಿ ನೀವು ಆರೋಗ್ಯವಂತರಿದ್ದೀರಿ ಎಂದರ್ಥ ನಿಮಗೆ ತಿಂದ ಆಹಾರ ಸರಿಯಾಗಿ ಜೀರ್ಣವಾಗುತ್ತಿದೆ ಎಂದಲ್ಲಿ ನೀವು ಉತ್ತಮ ಆರೋಗ್ಯವನ್ನು ಹೊಂದಿದ್ದೀರಿ ಎಂದರ್ಥ ಈ ರೀತಿ ಆರೋಗ್ಯವಾಗಿರಬೇಕು ಅಂದರೆ ಫ್ರೆಶ್ ತರಕಾರಿ ಹಣ್ಣುಗಳನ್ನು ಸೇವಿಸಿ ಎಳನೀರನ್ನು ಕುಡಿಯಿರಿ ಪ್ರತಿದಿನ ಮಿತವಾಗಿ ಡ್ರೈ ಫ್ರೂಟ್ಸ್ ತಿನ್ನಿ ಮಾಂಸಾಹಾರಿಗಳು ಬೇಯಿಸಿದ ಮೊಟ್ಟೆ ತಿನ್ನುವುದರಿಂದ ಕೂದಲ ಆರೋಗ್ಯ ಉತ್ತಮವಾಗಿರುತ್ತದೆ ಸಸ್ಯಾಹಾರಿಗಳು ಪ್ರೋಟೀನ್ಗಾಗಿ ಸೋಯಾ ಚಂಕ್ಸ್ ಮಶ್ರೂಮ್ ತಿನ್ನಬಹುದು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಐದು ನೆನೆಸಿ ಸಿಪ್ಪೆ ತೆಗೆದ ಬಾದಾಮ್ ಒಂದು ಅಂಜೂರವನ್ನ ತಿನ್ನಿ ನೆನೆಸಿಟ್ಟ ಅಂಜೂರ ಮತ್ತು ಬಾದಾಮ್ ನಿಮ್ಮ ಕೂದಲ ಆರೋಗ್ಯ ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಇನ್ನು ನೀವು ಮಲಗುವಾಗ ಬಳಸುವ ದಿಂಬು ಸ್ವಚ್ಛವಾಗಿರಲಿ ಬಳಸುವ ಬೆಡ್ಶೀಟ್ ಸ್ವಚ್ಛವಾಗಿರಲಿ ಹೀಗಿದ್ದಾಗ ಮಾತ್ರ ನಿಮ್ಮ ಕೂದಲು ಹೆಚ್ಚು ಉದುರೋದಿಲ್ಲ ಸರಿಯಾದ ಸಮಯಕ್ಕೆ ನಿದ್ದೆ ಮಾಡಿ ಊಟ ಮಾಡಿ ಒಂದು ಗಂಟೆ ಬಳಿಕ ನಿದ್ದೆ ಮಾಡಬೇಕು ಮತ್ತು ನಿದ್ದೆ ಮಾಡುವ ಒಂದು ಗಂಟೆ ಮುನ್ನ ಮೊಬೈಲ್ ಲ್ಯಾಪ್ಟಾಪ್ ಬಳಸುವುದನ್ನು ನಿಲ್ಲಿಸಿ ಅದರ ಬದಲು ಪುಸ್ತಕವನ್ನು ಓದಿ ಗುಟ್ಕಾ ಪಾನ್ ಸೇವಿಸುವುದು ಮದ್ಯಪಾನ ಧೂಮಪಾನ ಮಾಡುವ ಚಟ ಇದ್ದಲ್ಲಿ ಅದನ್ನು ಬಿಟ್ಟುಬಿಡಿ ವಾರಕ್ಕೆರಡು ಬಾರಿ ಕೆಮಿಕಲ್ ಮುಕ್ತವಾದ ಎಣ್ಣೆಯಿಂದ ಚೆನ್ನಾಗಿ ಹೆಡ್ ಮಸಾಜ್ ಮಾಡಿಕೊಳ್ಳಿ ಉತ್ತಮ ಶ್ಯಾಂಪೂನಿಂದ ಹೇರ್ ವಾಶ್ ಮಾಡಿ ಕೂದಲಿಗೆ ಹೇರ್ ಡ್ರಯರ್ ಹೇರ್ ಸ್ಟ್ರೈಟ್ನರ್ ಹೆಚ್ಚು ಬಳಸಬೇಡಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ